ಎಂಆರ್ ಮುರಳಿ ಅಣ್ಣವರೇ, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರ ರಾಜಗೋಪಾಲ್ ಅಣ್ಣವರೇ, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ಬ್ಯಾಟ್ನೂರ್ ಸೀನಣ್ಣವರೇ, ವೇದಿಕೆಯ ಮೇಲೆ ತುಂಬಾ ಹಿರಿಯರಿದ್ದೀರಿ. ಎಲ್ಲರೂ ನನ್ನ ನಮಸ್ಕಾರಗಳು ಹೇಳುತ್ತಾ ಮುಂದೆ ನಡೆದಿದ್ದಿರತಕ್ಕಂತ ಬ್ಯಾಟ್ನೂರಿನ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳುತ್ತಾ, ಮತ್ತೆ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು ಹೇಳುತ್ತಾ, ನಮ್ಮ ಕಾಡಿನಲ್ಲಿ ನಾಗರಾಜನ್ನವರ ಅನುಪಸ್ಥಿತಿಯಲ್ಲಿ ನಡೆಯಬೇಕಾಯಿತು. ಕೆಲವು ಕಾರಣಾಂತರದಿಂದ ಅವರು ಬರಕ್ಕಾಗ್ಲಿಲ್ಲ, ಆದರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನೆರವೇರಿಸಿದರು. ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರುಗಳು ಸದಸ್ಯರುಗಳಿಗೆ ನನ್ನ ಅಭಿನಂದನೆಗಳು. ಮತ್ತೆ ಅದೇ ತರಹ ಬ್ಯಾಟ್ನೂರ್ ಗ್ರಾಮದವರು ನೂತನ ಅಧ್ಯಕ್ಷರ ಮೇಲೆ ಏನ್ ಭರವಸೆ ಇಟ್ಟಿದ್ದೀರೋ ಅದನ್ನ ನಮ್ಮ ಸೀನಣ್ಣ ಅವರು ನೆರವೇರಿಸ್ತಾರೆ ಅಂತ, ಮುಂದಿನ ದಿನಗಳಲ್ಲಿ ನೆರವೇರಿಸ್ತಾರೆ ಅಂತ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಸಿಚುವೇಶನ್ ನೋಡಿದ್ರೆ ಮುರಬಾದ ತಾಲೂಕಲ್ಲಿ ಯಾವ ತರ ಡೈರಿಗಳು ಬೆಳವಣಿಗೆ ಆಗ್ತಾ ಇದಾವೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಯಾಕೆಂದ್ರೆ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಯಾವ ತರ ನಾವು ಆಯ್ಕೆ ಮಾಡ್ಕೊಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಯ್ಕೆ ಹೆಂಗ್ ಮಾಡಿದೀವಿ ಅಂದ್ರೆ, ನಮ್ಮ ಪಕ್ಷದಿಂದ ಆಯ್ಕೆ ಆಗಿರುವ ನಾಗರಾಜನ ನೇತೃತ್ವದಲ್ಲಿ ಸುಮಾರು ಡೈರಿಗಳು ತುಂಬಾ ಬೆಳವಣಿಗೆ ಆಗಿದಾವೆ. ಸುಮಾರು ಡೈರಿಗಳನ್ನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸುಮಾರು ಡೈರಿಗಳಿಗೆ ಇನ್ನು ಗುದ್ದಲಿ ಪೂಜೆ ಕೂಡ ಮಾಡೋದಿದೆ. ನನ್ನ ನಾಲೆಡ್ಜ್ ಕೂಡ ಬಂದಿದೆ, ನಮ್ಮ ಏರಿಯಾದಲ್ಲಿ ಕೂಡ ನಾಲ್ಕೈದು ಗುದ್ದಲಿ ಪೂಜೆ ಮಾಡೋದು ಪೆಂಡಿಂಗ್ ಇದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ನೆರವೇರುತ್ತೆ ಅನ್ಕೊಂತ ಇದ್ದೀನಿ. ಮತ್ತೆ ಅದೇ ತರಹ ರಾಜಕೀಯಕ್ಕೆ ಬಂದ್ರೆ ನಮ್ಮ ನಾಯಕರು ಸಮೃದ್ಧಿ ಮಂಜಣ್ಣವರು ಯಾರ ಮಾತುಗಳಿಗೂ ಟೀಕೆ ಮಾಡೋರಲ್ಲ. ಯಾಕೆಂದ್ರೆ 4 ವರ್ಷದಿಂದನೂ ಸಹ ಅವರು ಎಲ್ಲಾ ಊರುಗಳಿಗೂ ಬಸ್ ಕೊಟ್ಟಿದ್ದಾರೆ, ಕಡಿಮೆ ಕೊಟ್ಟಿರ್ಬೋದು ಅಷ್ಟೇ. ಯಾಕೆ ಇವಾಗ ಜಾಸ್ತಿ ಮಾಡಿದ್ರು ಅಂದ್ರೆ ಅವರ ತಾಯಿಯ ಒಂದು ನೆನಪು. ಯಾಕೆಂದ್ರೆ ಅವ್ರ ತಾಯಿ ಕೂಡ ಒಂದು ಶಕ್ತಿ ಮಾಲಾಧಾರೆಯಾಗಿರುವುದರಿಂದ ಆ ತಾಯಿಯನ್ನು ನಂಬಿದ್ರು. ವರ್ಷ ವರ್ಷ ಅವರು ಶಕ್ತಿ ಹೋಗ್ತಾ ಇದ್ರು, ಶಕ್ತಿ ಮಾಲೆಗೆ ತಿರುವನಮಲೆಗೆ ಹೋಗ್ತಾ ಇದ್ರು. ಆ ಕಾರಣದಿಂದ ಅವ್ರಿಗೆ ಜ್ಞಾಪಕಾರ್ಥವಾಗಿ ಈ ಸಲ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಮಾಡಲ್ಲ ಅಂತಲ್ಲ, ನಾವೆಲ್ಲ ಇದ್ದೀವಿ, ಅವ್ರ ಜೊತೆ ನಾವಿದ್ದೀವಿ, ನೀವಿದ್ದೀರಾ. ಇನ್ನು ಇದನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಯಾವುದೇ ಆಗಿರ್ಲಿ, ಇಷ್ಟು ಬಸ್ಗಳು ಈ ವರ್ಷ ಇದ್ರೆ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಬಸ್ಗಳು ಮಾಡ್ಲಿಲ್ಲ ಅಂದ್ರೆ ನಾವು ಬೆಳಗ್ಗೆ ಎದ್ದು ನಿಮ್ ಮುಖ ನೋಡ್ಬೇಕು, ನೀವು ನಮ್ಮ ಮುಖ ನೋಡ್ಬೇಕು. ನೋಡ್ತಾ ಇರಿ, ಮುಂದೆ ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಸೇರಿ ಯಾವ ತರ ಈ ಹಳ್ಳಿಗಳ ಡೆವಲಪ್ಮೆಂಟ್ ಅನ್ನು ನಾವು ಮಾಡ್ತೀವಿ ಅಂತ ನೀವು ಮುಂದಿನ ದಿನಗಳಲ್ಲಿ ಗಮನಿಸಿ. ಇದು ಎಲೆಕ್ಷನ್ಗೋಸ್ಕರ ಅಲ್ಲ, ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದಾರೆ, ಇದು ಅದು ಮಾತ್ರ ಊಹೆ ಅಷ್ಟೇ. ನಮ್ಮ ಮುಂದಿನ ನಡೆಯನ್ನು ನೀವೇ ಗಮನಿಸಿ. 4 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.